यस्य स्मरणमात्रेण जन्म संसार बन्धनात् विमुच्यते नमस्तस्मै विष्णवे प्रभविष्णवे नमः समस्तभूतानामादिभूताय भूभृते अनेकरूपरूपाय विष्णवे प्रभविष्णवे सहस्रनामद ಎಲ್ಲ ಸಹಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಹಿಂದೆ ಸುವರ್ಣವೆಂದು ರಕ್ಷೋಭ್ಯ ಸರ್ವವಾಗೀಶ್ವರೇಶ್ವರ ಅನ್ನುವ ಮೂರು ವಿಶಿಷ್ಟ ನಾಮಗಳ ರೂಪಗಳ ಅನುಸಂಧಾನವನ್ನು ಯಥಾಶಕ್ತಿ ನಾವು ನಡೆಸಿದ್ದೆವು. ಮಾತಿನ ಒಡೆಯ, ಜಗತ್ತಿನಲ್ಲಿ ಏನೆಲ್ಲ ಮಾತಿನ ಪ್ರಪಂಚ ಇದೆಯೋ ಅದ ಕಷ್ಟಕ್ಕೂ ಅರ್ಥವನ್ನು ಕಲ್ಪಿಸಿದವನು ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ಎಷ್ಟು ದಿಕ್ಕುಗಳಿಂದ ಅರ್ಥ ಹಚ್ಚಬಹುದೋ ಅಷ್ಟೂ ಅರ್ಥದಲ್ಲಿ ಅಸ್ತಿತ್ವವನ್ನು ಕಲ್ಪಿಸಿದವನು ಯಾರೋ ಅವನು ಸರ್ವವಾಗೀಶ್ವರೇಶ್ವರ. ಕೆಲವು ಶಬ್ದಗಳಿಗೆ ಲೋಕದಲ್ಲಿ ಅದರ ಒಂದು ಮುಖದ ಅರ್ಥವನ್ನು ಮಾತ್ರ ಕಲ್ಪಿಸ್ಲಿಕ್ಕಾಗತ್ತೆ. ಅದರ ಸಾಮರ್ಥ್ಯದ ಮಿತಿ, ಅದಕ್ಕಿರುವ ದೇಶದ ವ್ಯಾಪ್ತಿ, ಇದೆಲ್ಲವೂ ಅನಿವಾರ್ಯವಾಗಿ ಅದನ್ನು ಕಟ್ಟಿ ಹಾಕುತ್ತೆ. ಆದರೆ ಗುಣಗಳಿಂದಾಗಲಿ, ಕಾಲದಿಂದಾಗಲಿ, ದೇಶದಿಂದಾಗಲಿ, ಪರಿಧಿಯೇ ಇಲ್ಲದಂತಹ ಅಪರಿಚ್ಛಿನ್ನನಾದ ಪರಮಾತ್ಮನಿಗೆ ಜಗತ್ತಿನ ಯಾವ ವಸ್ತುಗಳೂ ಕೂಡ ಅವನನ್ನು ತಡೆಯುವಂಥದ್ದಲ್ಲ. ಅಪ್ರತಿಹತವಾದ ಶಬ್ದಾರ್ಥಗಳ ವಿಶಿಷ್ಟ ಸಂಬಂಧ ಅವನಿಂದಲೇ ಉಂಟಾಗಿರುವುದು ಮತ್ತು ಅವನೇ ನಡುವಿನ ಸಂಬಂಧಕ್ಕೆ ಬೇಕಾದ ಬಲವನ್ನು ತುಂಬಿದವನು ಅನ್ನುವ ಕಾರಣಕ್ಕಾಗಿ ಆತನನ್ನು ಸರ್ವವಾಗೀಶ್ವರೇಶ್ವರ ಅಂತ ಕರೆದ್ರು. ಮತ್ತೆ ಮುಂದೆ ಇನ್ನೊಂದು ನಾಮ ಮಹಾಹ್ರದ. ಹ್ರದ ಅಂದ್ರೆ ನಾವು ಕೋಶವನ್ನು ನೋಡಿದರೆ ಗೊತ್ತಾಗುವಂಥದ್ದು, ಕೆರೆ ತುಂಬಾ ವಿಸ್ತಾರವಾದದ್ದನ್ನ ಹ್ರದ ಅಂತ ಕರೀತಾರೆ. ಭಗವಂತ ಜ್ಞಾನಾನಂದದ ಕೆರೆ, ಸರೋವರ, ದೊಡ್ಡ ಸರೋವರ. ಮತ್ತಷ್ಟೇ ಅಲ್ಲ, ಕೆರೆಗಳಲ್ಲಿ ಸ್ನಾನಕ್ಕೆ ಒಂದು ಬಹಳ ಮಹತ್ವ ಇದೆ. ನಾವು ಪಾತ್ರೆಯಲ್ಲಿ ಮೀಯುವುದಕ್ಕೂ, ಬಾವಿಯಲ್ಲಿ ಸೇದಿ ಮೀಯುವುದಕ್ಕೂ, ಇಳಿಬಾವಿಗೆ ಇಳಿದು ಸ್ನಾನ ಮಾಡುವುದಕ್ಕೂ, ತೊರೆ ತಟಾಕಗಳಿಗಿಂತ ಸರೋವರದಲ್ಲಿ ವಿಶಿಷ್ಟವಾದ ಸನ್ನಿಧಾನದ ಉಲ್ಲೇಖವನ್ನು ಮಾಡುತ್ತಾರೆ. ಅಲ್ಲಿದ್ದು ಮಿಂದವರ ಮಡಿಯಾಗಿಸುವ ಶಕ್ತಿಯಾಗಿ ಮಹಾಹ್ರದ ಅನ್ನುವ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಹ್ರದದಲ್ಲಿ ಮಹತ್ವ ತುಂಬಿದವನು. ಅಷ್ಟೇ ಅಲ್ಲ, ಆ ಹ್ರದದಲ್ಲಿ ನೆಲೆಸಿ ದೋಷವನ್ನು ಪರಿಹರಿಸುವ ವಿಶಿಷ್ಟ ಗುಣವನ್ನು ಹೊಂದಿದವನು. ಹಾಗಾಗಿ ಅವನನ್ನು ಮಹಾಹ್ರದ ಅಂತ ಕರೆದ್ರು. ಹ್ರದ ಅನ್ನುವ ಶಬ್ದದ ಮೂಲ ಹುಡುಕ್ತಾ ಹೋದ್ರೆ ಹ್ರಾದ ಅವ್ಯಕ್ತೇ ಶಬ್ದೆ ಅಂತ, ಅವ್ಯಕ್ತವಾದ ಸದ್ದನ್ನು ಉಂಟು ಮಾಡುವಂಥದ್ದು ಅಂತ. ಕೆರೆಯಲ್ಲೂ ಒಂದು ತಿಳಿಯದ ಅಂದ್ರೆ ತೀರ ಪ್ರಕೃತಿಯಲ್ಲಿ ಮೌನ ಇದ್ದಾಗ ಒಂದು ನಿರಂತರ ಸೆಲೆಯ ಪುಟಿದೇಳುವ ಶಬ್ದ ಸದ್ದು ಕೇಳಿಸ್ತಾ ಇರುತ್ತೆ. ಅಂದ್ರೆ ಅದು ಬದುಕಿದೆ ಅಂತ ಅರ್ಥ. ನೀರು ನಾವನ್ಕೊಳ್ಳೋದು ಮೇಲಿನಿಂದ ಕೆರೆ ಅಲ್ಲೇ ಲೋಟೆಯಲ್ಲಿ ತುಂಬಿಕೊಂಡು ಹಾಗೆ ತುಂಬಿಕೊಂಡಿದೆ ಅಂತ. ಅದು ಭೂಮಿಯ ಆಳದಲ್ಲಿರುವ ಎಷ್ಟೋ ನೀರಿನ ಸೆಲೆಗಳ ಜೊತೆಗೆ ಸಂಬಂಧವನ್ನು ಹೊಂದಿಕೊಂಡು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನೀರು ಕೊಡುಕೊಳ್ಳುವ ಕೆಲಸವನ್ನು ಮಾಡ್ತಾ ಇರುತ್ತೆ. ಆಗ ಹರಿವಿನಿಂದ ಒಂದು ಸದ್ದು ಉಂಟಾಗುತ್ತೆ. ಆ ಸದ್ದು ಕೂಡ ವಿಶಿಷ್ಟವಾದ ಗಂಭೀರವಾದ ನಾದವನ್ನು ಹೊರಡಿಸುತ್ತೆ. ಅಂತಹ ಮಹಾನಾದದಿಂದ ಕೂಡಿದವನು ಮಹಾಹ್ರದ. ಸರೋವರದಲ್ಲಿ ನಾದ ಬಿಡಿ, ಭಗವಂತನು ಕೂಡ ಅವ್ಯಕ್ತವಾದ ಶಬ್ದದಿಂದ ವಾಚ್ಯನಾದವನು. ಎಷ್ಟು ಹೇಳಿದ್ರು ಅವನು ಅವ್ಯಕ್ತದಿಂದ ಶಬ್ದದಿಂದ ಹೇಳಿದ ಮೇಲೂ ಅವ್ಯಕ್ತನಾಗಿಯೇ ಉಳಿಯವನು ಅನ್ನುವುದನ್ನ ಆ ಹ್ರಾದ ಶಬ್ದ ಹೇಳುತ್ತೆ. ಮಹಾಹ್ರದ ಅದು ಹ್ರಸ್ವ ಆಗಿದ್ದನ್ನು ವ್ಯಾಕರಣಕಾರರು ಪುರುಷೋದರಾದಿತ್ವ ಅನ್ನುವ ಗಣದಲ್ಲಿ ಸೇರಿಸಿ, ಅಂದ್ರೆ ಹ್ರದ ಅನ್ನುವ ಶಬ್ದವು
ಒಂದು ಧಾತುವಿನ ರೂಪದಿಂದ ಉಂಟಾಗಿರ್ಬೇಕು, ಆಮೇಲೆ ಅದು ಹ್ರಾದ ಮಾತ್ರ ಉಳ್ಕೊಂಡಿದೆ. ಇನ್ನು ಮಹಾನ್ ಆಹ್ರಾದ ಆಹ್ಲಾದ ಆನಂದಮಯ ಅಂತ, ಅದು ರಕಾರ ಲಕಾರಗಳಿಗೆ ಅಭೇದಿಂದ ಆಹ್ಲಾದವೇ ಆಹ್ರಾದಾಗಿ, ಅಹ್ರದ ಅನ್ನೋದು ಮತ್ತೆ ಹ್ರಸ್ವವಾಗಿ, ಆಹ್ಲಾದವನ್ನು ಅನುಭವಿಸುವುದಕ್ಕೋಸ್ಕರ ಒದ್ದಾಟ ಪಡಬೇಕಾಗಿಲ್ಲ, ಅವನಲ್ಲಿ ಅದು ಸಹಜವಾಗಿ ತುಂಬಿಕೊಂಡಿದೆ. ಎಲ್ಲವನ್ನೂ ಆಹರತಿ ಇತಿ ಹ್ರಾದ ಆಹೃತ್ವ ಆಹೃತ್ಯ ದದಾತಿ, ಎಲ್ಲವನ್ನು ಕರೆತಂದು ಮಹತ್ವವುಳ್ಳಂತಹ ಪ್ರತಿಯೊಂದು ವಸ್ತುವನ್ನು ಕೂಡ, ಮಹತ್ವವನ್ನು ಹೊಂದಿದಂತಹ ಮಂದಿಗೆ ಆಹೃತ್ಯ ದದಾತೀತಿ ಆಹ್ರದ ಮಹಾಹ್ರದ, ಅವರಿಗೆ ಫಲಗಳನ್ನು ಒದಗಿಸ್ತಾನೆ, ಆನಂದವನ್ನ ನೀಡುತ್ತಾನೆ. ಅದರಿಂದಾಗಿ ಅವನನ್ನು ಮಹಾಹ್ರದ ಅನ್ನೋ ಶಬ್ದದಿಂದ ಹೇಳಿದರು. ಮಹಾಗರ್ತ, ಗರ್ತ ಅಂದ್ರೆ ಗುಂಡಿ ಅಂತ ಅರ್ಥ. ಇದೇನು ದೇವರಿಗೆ ಹೀಗೆಂದು ಶಬ್ದ? ಕೆರೆಯನ್ನಾದ್ರೂ ಒಂದು ರೀತಿಯಲ್ಲಿ ಒಪ್ಕೊಳ್ಬಹುದು, ಆಗ್ಲಿ ಒಂದು ನೀರಿನ ಸೆಲೆ, ಆನಂದ, ಸುತ್ತ ಹಸಿರು, ಅದರಲ್ಲೊಂದು ಲವಲವಿಕೆ, ತೆರೆಗಳು, ಗಾಳಿ, ತಂಪು, ಇಷ್ಟು ಇಷ್ಟನ್ನಾದ್ರೂ ಸಮಾಧಾನದ ಯೋಚನೆ ಮಾಡುದು ಮಹಾಗರ್ತ. ಅದಕ್ಕೆ ಹೇಳಿದ್ರು ಜೀವರಿಗೆ ಬೇಕಾದಂತಹ ಸಂಸಾರದ ಮಹಾಗರ್ತವನ್ನ ನೋಡಿದವನು ಇವನೇ, ಹಾಗಾಗಿ ಇವನಿಗೆ ಮಹಾಗರ್ತ ಅಂತ ಹೆಸರು. ಜೀವದ ಸಂಸಾರದ ಓಡಾಟಕ್ಕೆ ಬೇಕಾದ, ಬೀಳುವಿಕೆಗೆ ಬೇಕಾದ ವ್ಯವಸ್ಥೆಯನ್ನ, ಬಲೆಯನ್ನ ಹೆಣೆದವನು ಇವನೇ. ಆದ್ರಿಂದಾಗಿ ಇವನನ್ನ ಮಹಾಗರ್ತ, ಇವನನ್ನು ಮೀರಿ ಯಾರು ಕೂಡ ಈ ಬಾವಿಯಿಂದ ಅಥವಾ ಈ ಹೊಂಡದಿಂದ ತಪ್ಪಿಸಿಕೊಂಡು ಆಚೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ದುಷ್ಟರಾಗಿದ್ರೆ ಮಹಾಗರ್ತ ಅನ್ನೋ ಶಬ್ದದಿಂದ ಆಳವಾದ ಹೊಂಡ ಅಂತ, ಬರೀ ಹೊಂಡ ಮಾತ್ರ ಅಲ್ಲ, ಮತ್ತೆ ಮರಳಿ ಬಾರದ ಕತ್ತಲಿನ ಲೋಕಕ್ಕೆ ಕೆಲವರು ಹೋಗ್ಲಿಕ್ಕೋಸ್ಕರ ಸಿದ್ಧರಾಗಿ ತಮ್ಮ ವರ್ತನೆಯನ್ನು ಹಾಗೆ ತೋರಿರ್ತಾರೆ. ಅಂತಹ ತಮೋಗರ್ತದಲ್ಲಿ ದುರುಳರನ್ನ ತಳ್ಳುವವ. ಇನ್ನು ದುಷ್ಟರು ಅಜ್ಞಾನದ ಗರ್ತ, ಹೊಂಡ ಅಂದಾಗ ಅರಿವು ಗೇಡಿತನದ ಹೊಂಡದಲ್ಲಿ ಮುಳುಗಿದವರಾಗಿ, ಅವರಿಗೆ ಅಜ್ಞಾನ, ಯಾರು ಅಜ್ಞರೋ ಅವರಿಗೆ ಜ್ಞಾನ ಕೊಡ್ತಾನೆ, ಆದ್ರೆ ಜ್ಞಾನ ಬೇಕು ಅಂತನ್ನುವ ಹಪಹಪಿಕೆ ಸ್ವಲ್ಪ ಇರಬೇಕು, ಇಲ್ಲದೆ ಇದ್ದಾಗ ಯಾಕೆ ಕೊಡಬೇಕು? ಅವರಿಗೆ ಅಜ್ಞಾನಿಗಳಿಗೆ ಅಜ್ಞಾನವೇ ಇಷ್ಟ ಆದಾಗ ಯೋ ಎಚ್ಚರದ ಸಯವ ಸಹ, ಅವನ ಅಜ್ಞಾನದ ಹಸಿವೆಯನ್ನೇ ಈಡೇರಿಸ್ತಾನೆ. ಅದರಿಂದಾಗಿ ಮಹಾಗರ್ತ. ಭೂಮಿಯಲ್ಲೂ ಕೂಡ ದೊಡ್ಡ ದೊಡ್ಡ ಹೊಂಡಗಳಿರ್ತವೆ, ಅದಕ್ಕೆ ಆ ಭೂಮಿಗೆ ಅದರ ಅವಶ್ಯಕತೆ ಇರುತ್ತೆ. ಅದು ಇರುವುದರಿಂದನೇ ಎಷ್ಟೋ ಕೆಲಸಗಳೆಲ್ಲ ಈಡೇರುತ್ತೆ ಭೂಮಿಯಲ್ಲಿ. ಒಂದು ಭಾಗ ಏರಿರುತ್ತೆ, ಇನ್ನೊಂದು ಭಾಗ ತಗ್ಗಿರುತ್ತೆ. ಇಂತಹ ಅಪೂರ್ವವಾದ ಮಹಾ ಕಣಿವೆಗಳಿಂದ ಕೂಡುವಂತೆ ಭೂಮಿಯನ್ನು ರಚಿಸಿದವನಾದ್ರಿಂದ ಅವನನ್ನು ಮಹಾಗರ್ತ. ಇನ್ನು ಮಹಾನ್ ಅಗ, ಅಗ ಅಂದ್ರೆ ಬೆಟ್ಟ ಅಥವಾ ಮರಗಳು, ಹಿಮಾಲಯಾದಿ ಬೆಟ್ಟಗಳು, ಅಶ್ವತ್ಥಾದಿ ಮರಗಳು, ಅವುಗಳಲ್ಲಿ ನೆಲೆಸಿದವನು. ಮಹಾಗೇಶು ಋತಃ, ಅತ್ಯಂತ ದೊಡ್ಡ ದೊಡ್ಡದಾದ ಮರಬೆಟ್ಟಗಳಲ್ಲಿ ನೆಲೆಸಿದವನಾದ್ರಿಂದಾಗ ಅವನನ್ನು ಮಹಾಗರ್ತ ಅಂತ ಕರೆದ್ರು. ಮಹಾಭೂತ, ಇದು ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ಯನೇಕ ಶಕ್ತೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ. ಬೆಳವಣಿಗೆಯ ತುದಿಯನ್ನ ಮುಟ್ಟಿ ಇನ್ನು ಬೆಳಿಲಿಕ್ಕಿಲ್ಲ ಅನ್ನುವ ಸ್ಥಿತಿಯನ್ನು ತಲುಪಿದವ ಮಹಾಭೂತ. ಭೂತ ಅಂದ್ರೆ ಬೆಳೆದದ್ದು ಅಂತ, ಇದರಷ್ಟು ಬೆಳೆದ ಸಂಗತಿ ಮತ್ತೊಂದಿಲ್ಲ, ಇದು ಇನ್ನು ಬೆಳಿಲಿಕ್ಕೂ ಇಲ್ಲ, ಅಂತಹ ಮಹಾಭೂತ ಇದು. ಅದರಿಂದಾಗಿ ಅವನನ್ನ ಲೋಕದಲ್ಲಿ ಏನೇನೋ ಉಳಿದ ತುಂಡು ಭೂತಗಳ ತೊಂದರೆ ಉಂಟಾದಾಗ ಅವನನ್ನು ಮಹಾಭೂತ ಅಂತ ಉಪಾಸನೆ ಮಾಡಿದರೆ ಚಿಲ್ಲರೆ ಭೂತಗಳೆಲ್ಲ ಚೆಲ್ಲಾಪಿಲ್ಲಿ ಆಗ್ತವೆ. ಇನ್ನು
ಮಹತ್ವವನ್ನು ಪಡಿಲಿಕ್ಕಾಗಿಯೇ ಭೂತಗಳು ಇವನಿಂದ ಸೃಷ್ಟವಾಗ್ತಾವೆ, ಇವನಿಂದಲೇ ಸೃಷ್ಟಿಯಾಗುವುದಾದ್ರಿಂದಾಗಿ ಇವನನ್ನು ಮಹಾಭೂತ, ಮಹಾಂತಿ ಭೂತಾನಿ ಅನೇನ, ಬೆಳಿಲಿಕ್ಕಿರುವಂತವುಗಳು ಎಲ್ಲದೂ ಕಂಡು ಬಿಡುವುದು ಇವನಿಂದಲೇನೆ, ಅದರಿಂದಾಗಿ ಇವನನ್ನು ಮಹಾಭೂತ ಅಂತ ಕರೆದ್ರು. ಮಹಾಭೂತಿಯಾದಂತಹ ಲಕ್ಷ್ಮಿಗೂ ಆಸರೆ ಆದವನಾದ್ರಿಂದಾಗಿ ಅವನು ಮಹಾಭೂತಿ, ಮಹಾಭೂತ. ಭೂತಿ ಅಂದ್ರೆ ಲಕ್ಷ್ಮಿ, ಮಹಾಭೂತಿ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚು ಲಕ್ಷಣವಂತೆ ಆದಂತಹ ಲಕ್ಷ್ಮಿ. ಅವಳಿಗೆ ಸಂಬಂಧಪಟ್ಟವ, ಅವಳನ್ನ ತನ್ನಲ್ಲಿ ಇರಿಸಿಕೊಂಡವ, ತನ್ನೊಡನೆ ಎಲ್ಲ ಕಾರ್ಯದಲ್ಲಿ ತೊಡಗಿಸಿಕೊಂಡವ, ಅದರಿಂದಾಗಿ ಅವನನ್ನು ಮಹಾಭೂತ ಅಂದ್ರು. ಇವನು ಎಲ್ಲದಕ್ಕಿಂತ ದೊಡ್ಡವನು, ಆದ್ರೆ ಯಾವಾಗ್ಲೂ ಇವನು ಹುಟ್ಟುವುದು ಅಂತಿಲ್ಲ, ಅಜ ಇವನು. ನ ಭವತೀತಿ ಅಭೂಹು, ನ ಭವತಿ ಪರಂತು ತನೋತಿ, ಎಲ್ಲವನ್ನು ತುಂಬಿಕೊಂಡಿದ್ದಾನೆ. ಅಂದ್ರೆ ಯಾವಾಗ್ಲೂ ಇಷ್ಟ ಬಂದಾಗ ಬಹುಶ್ಯಾಂ ಪ್ರಜಾಯೇಯಾಯ ಅಂದ ತಕ್ಷಣ ಅಲ್ಲಿ ತನಕ ಇಲ್ಲದೆ ಇದ್ದ ಜಾಗವನ್ನೆಲ್ಲ ಆವರಿಸಿಕೊಂಡ ಅಂತಲ್ಲ, ಅವನು ಯಾವತ್ತೂ ಆಗುವುದು ಇಲ್ಲ, ಮತ್ತೆ ತುಂಬುವುದು ಇಲ್ಲ, ಅವನು ಹಾಗೇ ಇರ್ತಾನೆ, ತುಂಬಿಯೇ ಇರ್ತಾನೆ. ಅದರಿಂದಾಗ ಅವನನ್ನು ಮಹಾಭೂತ, ಎಲ್ಲ ಕಡೆ ತುಂಬಿದ ಶಕ್ತಿ ಅಂತ ಅರ್ಥ. ಎಲ್ಲ ಕಡೆ ಇರುವ ಶಕ್ತಿ, ಎಲ್ಲ ಕಡೆ ತುಂಬಿದ ಶಕ್ತಿ. ಮಹಾನಿಧಿ, ನಿಧಿ ಅಂದ್ರೆ ಕೊಪ್ಪರಿಗೆ ಅಂತ, ರಾಶಿ ಅಂತ. ಇವನು ಮಹಾನಿಧಿ ಅಂದ್ರೆ ಗುಣಗಳ ನಿಧಿ, ಇವನು ಗುಣನಿಧಿ ಆದ್ರಿಂದಾಗಿ ಇವನನ್ನು ಮಹಾನಿಧಿ. ಯಾಕೆಂದ್ರೆ ಬೇರೆ ಎಲ್ಲದಕ್ಕಿಂತ ಸಂಪತ್ತು ಎಷ್ಟಿದ್ರು ಕೊಪ್ಪರಿಗೆ ಖಾಲಿ ಆಗ್ಬಹುದು, ಅನ್ನ ಕೊಪ್ಪರಿಗೆ ಬಡಿಸಿ ಖಾಲಿ ಆಗ್ಬಹುದು, ಅಥವಾ ಇನ್ಯಾವುದರ ಕೊಪ್ಪರಿಗೆ ಇದ್ರು ಕೂಡ ಅದು ಖರ್ಚಾಗುತ್ತೆ. ಆದ್ರೆ ಜ್ಞಾನಾನಂದ ಮೊದಲಾದ ಗುಣಗಳ ಸಂಪತ್ತು ಅನ್ನೋದು ಅದು ಖರ್ಚಾಗುವುದು ಅಂತಿಲ್ಲ, ಅದು ಇರುವುದದು ಸಹಜವಾದದ್ದು. ಹೊರಗಿನಿಂದ ವಸ್ತುಗಳ ಅನುಭವದಿಂದ ಬರುವ ಸುಖ ಆಗಲಿ ಅಥವಾ ಬಂದ ಅರಿವಾಗಲಿ, ಅದು ಆ ಕಾಲದ ತನಕ ಸೀಮಿತ ಭಾವವನ್ನು ಹೊಂದಿದ ಮೇಲೆ ಅದಕ್ಕೆ ಮತ್ತೆ ಬೆಲೆ ಇಲ್ಲದೆ ಹೋದೀತು. ಆದ್ರೆ ಸಹಜವಾದ ಜೀವದ ಜೊತೆಗಿರುವಂತಹ ಗುಣ ಏನಿದೆ, ಚೇತನದ ಸಹಜ ಧರ್ಮ ಏನಿದೆ, ಅದು ಪರಮಾತ್ಮನದ್ದಾದ್ರಿಂದಾಗಿ ಅವನನ್ನು ಮಹಾನಿಧಿ, ಅದು ಯಾವತ್ತೂ ಮಹತ್ವವನ್ನು ಕಳೆದುಕೊಳ್ಳದ ನಿಧಿ. ಇನ್ನು ಮಹಾನಿಗಳು, ಮಹಾ ಅನಿಗಳು. ಅನಿ ಅಂದ್ರೆ ಅನ ಅಂದ್ರೆ ಪ್ರಾಣ, ಪ್ರಾಣನನ್ನ ಪೂಜಿಸುವವನು ಅನಿ. ಪ್ರಾಣನ ಅರ್ಥವನ್ನ ಚೆನ್ನಾಗಿ ಅನುಸಂಧಾನ ಮಾಡುವವನು ಅವನು, ಅವರೆಲ್ಲ ಅನಿಗಳು. ಅಂತಹ ಅನಿಗಳನ್ನ ದತ್ತೆ ಬಹಳ ಪ್ರೀತಿಯಿಂದ ತನ್ನನ್ನು ತನ್ನ ಭಕ್ತರನ್ನೂ ಯಾರು ಭಕ್ತಿ ಮಾಡ್ತಾನೋ ಅವರನ್ನೂ ಕೂಡ ಉದ್ಧರಿಸ್ತಾನೆ. ಕೇವಲ ತನ್ನನ್ನು ಪ್ರೀತಿ ಮಾಡಿದ್ರೆ ಮಾತ್ರ ದೇವರು ಇಷ್ಟಪಡುವುದಿಲ್ಲ, ತನ್ನನ್ನ ಯಾರೆಲ್ಲ ಆರಾಧನೆ ಮಾಡುತ್ತಾರೋ, ಯಾರೆಲ್ಲ ಮೆಚ್ಚುತ್ತಾರೋ ಅಂಥವರಿಗೂ ಗೌರವ ಕೊಟ್ಟಿದ್ರೆ ಮಾತ್ರ ದತ್ತೆ. ಯಾರು ಮಹಾನಿಗಳು, ಯಾರು ಮಹತ್ವವುಳ್ಳಲ್ಲೆಲ್ಲ ಬಾಗುತ್ತಾರೋ, ಮಹತ್ವ ಇಲ್ಲ ಇರುವಲ್ಲೆಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ತಲೆ ಬಗ್ಗಿಸುವ, ಮನಸ್ಸು ತಗ್ಗಿಸುವ ಕ್ರಿಯೆಯಲ್ಲಿ ತೊಡಗ್ತಾರೋ ಅವರೆಲ್ಲ ಮಹಾನಿಗಳು, ಅವರನ್ನ ದತ್ತೆ. ಯಾವಾಗ ನಾನು ಭಗವದ್ ಭಕ್ತರಲ್ಲಿ ಪ್ರೀತಿ ಮಾಡುವುದಿಲ್ವೋ, ಅವರಲ್ಲಿರುವ ಗುಣಗಳಿಗೆ ನಾನು ಬೆಲೆ ಕೊಡುವುದಿಲ್ವೋ, ಆಗ ಭಗವಂತನು ಕೈ ಬಿಡ್ತಾನೆ. ಅದು ಕೇವಲ ಪ್ರಾಣ ಅಂತಲ್ಲ, ಯಾವುದೇ ದೇವತೆಗಳಾಗಿರ್ಲಿ ಋಷಿಗಳಾಗಿರ್ಲಿ ಅವನನ್ನು ಆರಾಧಿಸುವವರು, ಅವನನ್ನು ಅನನ್ಯವಾಗಿ ಮೆಚ್ಚಿದವರು ಅಂತ ಯಾರೇ ಇದ್ರು ಕೂಡ ಅವರನ್ನೆಲ್ಲರನ್ನು ಯಾರು ಪ್ರಾಮಾಣಿಕವಾಗಿ ತನ್ನ ಹೃದಯದಲ್ಲೊಂದು ಸ್ಥಾನ, ಅವರನ್ನ ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಿ ಮೆರವಣಿಗೆ ಮಾಡಬೇಕು ಅಂತ ಹೇಳಲಿಲ್ಲ. ಅಂಥವರ ಬಗ್ಗೆ ದ್ವೇಷ ಇಲ್ಲದೆ, ಅಂಥವರ ಬಗ್ಗೆ ವಿರೋಧ ಇಲ್ಲದೆ, ಸತ್ಯವನ್ನು ಒಪ್ಪಿಕೊಂಡವರೆಲ್ಲರೂ ನಮ್ಮವರು, ಅದರಲ್ಲಿ ಯಾವುದೇ ದೇಶ, ಭಾಷೆ, ಗಡಿ, ಜಾತಿ, ಮತ ಈ ಯಾವ ಬೇಲಿಯೂ ಇಲ್ಲದೆ ಎಲ್ಲದಕ್ಕೂ ಕಾರಣವಾದ ಸಂಬಂಧ ಭಗವಂತ ಅನ್ನುವ ಎಚ್ಚರದೊಂದಿಗೆ ಯಾರು ಬದುಕ್ತಾನೋ ಮಹಾನಿ. ಅಂಥವನನ್ನ ತನ್ನ ಹೃದಯದಲ್ಲಿ ದತ್ತೆ, ತನ್ನಲ್ಲೇ ಇರಿಸಿಕೊಳ್ತಾನೆ, ಅದರಿಂದಾಗ ಅವನನ್ನು ಮಹಾನಿಧಿ ಅಂತ ಕರೆದ್ರು. ಜ್ಞಾನಿಗಳಿಗೆ ಅನಿಗಳು ಅಂದ್ರೆ ಇನ್ನು ಪರಮಾತ್ಮನ ವಿಷಯವನ್ನ ಚೆನ್ನಾಗಿ ಅರಿತಂತಹ
ಜ್ಞಾನಿಗಳನ್ನೂ ಕೂಡ ಈತ ಅತ್ಯಂತ ಪ್ರೀತಿಯಿಂದ ಆಧರಿಸ್ತಾನೆ. ಆದ್ರಿಂದಾಗ ಅವನನ್ನು ಮಹಾನಿಧಿ, ನಿಧಿಯಂತೆ ಇತಿ ನಿಧಿ, ಸಂಪತ್ತನ್ನು ಕೊಡುತ್ತಾನೆ. ಜಗತ್ತಿನ ಜೊತೆಗಿರುವ ಉಳಿದ ದೇವತೆಗಳ ಸಂಬಂಧವನ್ನು ಅರಿತುಕೊಂಡಂತಹ ಭಕ್ತನಿಗೆ ಪ್ರಕೃತಿಯು ಕೂಡ ಅವನಿಗೆ ನಿಧಿಯಾಗಿ ಸಿಗುವಂತೆ ಮಾಡುತ್ತಾನೆ. ಅದರಿಂದಾಗಿ ಅವನನ್ನ ಮಹಾನಿಧಿ ಅಂತ ಕರೆದ್ರು. ಹೀಗೆ ಎಲ್ಲಾ ದೃಷ್ಟಿಯಿಂದಲೂ ಬದುಕು ಪೂರ್ಣ ಆದ್ರೆ ಮಾತ್ರ, ಕೇವಲ ದೇವರ ಕೋಣೆಯಲ್ಲಿ ನಾವು ತುಂಬಾ ಭಗವಂತನನ್ನ ಆರಾಧಿಸುವರು, ಅದರ ಆಚೆಗೆ ಬಂದಾಗ ಜಗತ್ತು ಅನ್ನೋದು ದೇವರ ಕೋಣೆ ಎಂದು ಮರೆತು ಹೋಗಿ ಅದು ಭೋಗದ ಭಾಗ ಅಂತ ಭಾವಿಸಿದ್ರೆ ಭಗವಂತ ಒಲಿಲಿಕ್ ಸಾಧ್ಯವೇ ಇಲ್ಲ. ಹೊರಗಿನ ಜಗತ್ತಿನ ಜೊತೆಗಿನ ಸಂಬಂಧವೂ ಕೂಡ ಭಗವಂತನ ಕರುಣೆಯಿಂದಲೇ ನಮಗೆ ಒದಗಿ ಅದರಿಂದ ಅನೇಕ ಅನುಕೂಲಗಳನ್ನು ಪಡೆದಿದ್ದೇವೆ ಅಂತ ಭಾವಿಸಿ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಮಹತ್ವವನ್ನ ಅರಿತು ಬದುಕಿದವನಿಗೆ ಭಗವಂತ ಇನ್ನಷ್ಟು ವಿಶೇಷವಾದ ತನ್ನ ದರ್ಶನವನ್ನ, ಅಲ್ಲಿರುವ ವೈಶಿಷ್ಟ್ಯವನ್ನ ಅರ್ಥ ಮಾಡಿಸ್ತಾನೆ ಅನ್ನುವುದು ನಮಗೆ ಅನುಸಂಧಾನದಲ್ಲಿ ಇರಬೇಕಾದ ಮುಖ್ಯ ಅರಿವು. ಹಾಗಾಗಿ ಮಹಾಹೃದಾಯ ನಮಃ, ಮಹಾಗರ್ತಾಯ ನಮಃ, ಮಹಾಭೂತಾಯ ನಮಃ, ಮಹಾನಿಧಯೇ ನಮಃ. ಲೋಕದಲ್ಲಿ ಯಾವ ಶಬ್ದ ಗರ್ತ ಅಂದ್ರೆ ಬರೀ ನಮಗದೊಂದು ಹೊಂಡ ಅನ್ನುವ ಅಷ್ಟೇ ಅರ್ಥದಲ್ಲಿ ಇದೆಯೋ, ಅದು ಭಗವಂತನಲ್ಲಾಗುವಾಗ ಗುಣ ಆಗಿ ಬದಲಾಗುತ್ತೆ. ಅವನು ಇನ್ನೂ ಒಂದು ಅರ್ಥದಲ್ಲಿ ಯೋಚನೆ ಮಾಡಿದ್ರೆ ಅವನು ಎಷ್ಟು ಎತ್ತರದವನಾದ್ರೂ ಕೂಡ ಅಷ್ಟೇ ತಗ್ಗಿನಲ್ಲಿ ನಿಂತ್ಕೊಳ್ತಾನೆ. ಭಕ್ತ ಬೇಕು ಅಂದ್ರೆ ಅವನನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾನೆ. ಅನಿವಾರ್ಯ ಪರಿಸ್ಥಿತಿ ಬಂದಾಗ ದೇವರು ನಾನು ದೊಡ್ಡವನು, ನೀನೇ ಬೇಕಿದ್ರೆ ನಿನ್ ಪಾಡಿಗೆ ನಡ್ಕೊಂಡ್ ಬಾ, ನಾನ್ ನಿನ್ ಜೊತೆಗೆ ಬರಲ್ಲ. ನಾವು ನೋಡ್ತೇವೆ ಎಷ್ಟೋ ಭಕ್ತರ ಕಥೆಯಲ್ಲಿ ಅವರಿಗೆ ಊಳಿಗನಾಗಿ ಕೃಷ್ಣ ಕೆಲಸ ಮಾಡಿದ್ದು ನೋಡುತ್ತೇವೆ ನಾವು. ಬಲಿಯ ಮನೆಯ ಬಾಗಿಲು ಕಾಯುವವನಾದ, ರಾಜಸೂಯ ಯಾಗದಲ್ಲಿ ಕಾಲು ತೊಳೆಯುವವನಾದ, ದಾಸಾನುದಾಸನಾಗಿ ಭಗವಂತ ಕಾಣಿಸಿಕೊಳ್ತಾನೆ ಅನ್ನೋದಕ್ಕೆ ಪುರಾಣ ಇತಿಹಾಸಗಳಲ್ಲಿ ನೂರಾರು ದೃಷ್ಟಾಂತಗಳು ಸಿಗ್ತವೆ. ತಾನು ದೇವರು ಅನ್ನುವ ಹಮ್ಮನ್ನ ಗುರುಗಳ ಮುಂದೆ, ತಂದೆಯ ಮುಂದೆ, ತಾಯಿಯ ಮುಂದೆ, ಬಂಧುಗಳ ಮುಂದೆ, ಮಿತ್ರರ ಮುಂದೆ ತೋರ್ಪಡಿಸದೆ, ಗರ್ತ ಅಂದ್ರೆ ತಗ್ಗು, ತಗ್ಗಿ ಬಗ್ಗಿ ನಡೆಯುವುದು ಅಂತಿದೆಯಲ್ವಾ, ಅವನಷ್ಟು ತಗ್ಗಿ ಬಗ್ಗಿ ನಡೆಯೋರು ಮತ್ತೊಬ್ಬ ಇಲ್ಲ. ಹಾಗಾಗಿ ನಮಗವನು ಮಾದರಿ, ಹಾಗಾಗಿ ನಮಗವನೊಂದು ರೋಲ್ ಮಾಡೆಲ್. ಯಾವುದೇ ಕಾರಣಕ್ಕೆ ನಮಗೊಂದು ಆದರ್ಶ ಯಾವಾಗ ಅಂದ್ರೆ ಎಷ್ಟು ದೊಡ್ಡವರಾದ್ರೂ ಆ ಹಂಬಲ್ನೆಸ್ ಅನ್ನೋದನ್ನ ಬಿಡದೆ ಎಲ್ಲರ ಜೊತೆಗೆ ಪ್ರೀತಿಯಿಂದ ವರ್ತಿಸುವಂತಹ ಗುಣ ಇರುವುದರಿಂದ ಅವನನ್ನ ಮಹಾಗರ್ತ ಅನ್ನುವ ಶಬ್ದದಿಂದ ಗುರುತಿಸಿ ಹೇಳಿದ್ರು. ಅದು ಯೋಚಿಸಿದಷ್ಟು ವಿಸ್ತೃತವಾದ ಸ್ವರೂಪವನ್ನ ಭಗವಂತನಲ್ಲಿ ನಮಗೆ ಅನುಸಂಧಾನ ಮಾಡಲಿಕ್ಕೆ ಬರುವ ರೀತಿಯಲ್ಲಿ ಈ ನಾಮಗಳ ರೂಪಗಳ ಜೋಡಣೆ ಆಗಿದೆ. ಮತ್ತಷ್ಟು ಚಿಂತಿಸುವ ಶಕ್ತಿ ಒದಗಲಿ ಎಲ್ಲರಿಗೂ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ಕಾಯಿನ ವಾಚ ಮನಸ ಇಂದ್ರಿಯಿರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.